ವೀಕ್ಷಕರಿಗೆಲ್ಲ ನಮಸ್ಕಾರ. ವೀಕ್ಷಕರೇ, ಕಾಶಿನಾಥ್ ಅವರು ಇವರು ಬಹಳ ಅದ್ಭುತವಾದಂತಹ ನಟರು, ಒಳ್ಳೆಯ ನಿರ್ದೇಶಕರು, ಉತ್ತಮವಾದ ನಿರ್ದೇಶಕರು ಕೂಡ. ವೀಕ್ಷಕರೇ, ಇವರು 2018 ನಿಧನರಾಗ್ತಾರೆ. ಇವ್ರನ್ನ ಕಳೆದುಕೊಂಡಂತಹ ನಮ್ಮ ಕನ್ನಡ ಚಿತ್ರರಂಗ ಬರಡಾಗಿದೆ ಅಂತಲೇ ಹೇಳ್ಬೋದು. ಬಹಳ ದೊಡ್ಡ ಮಟ್ಟದಲ್ಲಿ ನಷ್ಟವನ್ನು ಅನುಭವಿಸ್ತಾ ಇದೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಕಾಶಿನಾಥ್ ಅವರು ಕನ್ನಡ ಚಿತ್ರರಂಗಕ್ಕೆ ಅದ್ಭುತವಾದ ಕಲಾವಿದರನ್ನ ಕೊಡುಗೆಯಾಗಿ ನೀಡುತ್ತಾರೆ. ಒಳ್ಳೊಳ್ಳೆ ಅದ್ಭುತವಾದ ಸಿನಿಮಾಗಳನ್ನು ನಿರ್ದೇಶನ ಮಾಡಿರ್ತಾರೆ, ಹಾಗೂ ಒಳ್ಳೊಳ್ಳೆ ಸಿನಿಮಾಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇವರ ಹೆಸರಾಂತ ಸಿನಿಮಾಗಳಾದಂತಹ ಅನುಭವ, ಅನಾಮಿಕ, ಅವಳೇ ನನ್ನ ಹೆಂಡತಿ, ಹೀಗೆ ಹಲವು ಚಿತ್ರಗಳಲ್ಲಿ ಅಭಿನಯಿಸಿರ್ತಾರೆ. ಬಹಳ ಅದ್ಭುತವಾದ ಚಿತ್ರಗಳನ್ನು ಇವರು ನೀಡಿರ್ತಾರೆ. ವೀಕ್ಷಕರೇ, ಇವರ ಫ್ಯಾಮಿಲಿ ವಿಚಾರಕ್ಕೆ ಬರೋದಾದ್ರೆ, ಇವರ ಹೆಂಡತಿ ಹೆಸರು ಚಂದ್ರಪ್ರಭಾ, ಇವರ ಮಗಳ ಹೆಸರು ಅಮೃತ ವರ್ಷಿಣಿ, ಇವರಿಗೆ ಒಬ್ಬ ಮಗ ಕೂಡ ಇದ್ದಾರೆ, ಅವರ ಹೆಸರು ಅಲೋಕ್ ಅಂತ. ಅವರು ಕನ್ನಡ ಚಿತ್ರದಲ್ಲಿ ಒಂದೆರಡು ಚಿತ್ರದಲ್ಲಿ ಅಭಿನಯಿಸಿರ್ತಾರೆ. ವೀಕ್ಷಕರೇ, ಇವರ ಮಗಳು ಮದುವೆಯಾಗಿದೆ ಇವರ ಮಗಳಿಗೆ. ಇವರು ದುಬೈನಲ್ಲಿ ಸೆಟ್ಲ್ಡ್ ಆಗಿರ್ತಾರೆ. ವೀಕ್ಷಕರೇ, ಕಾಶಿನಾಥ್ ಅವರು ಅನೇಕ ಪ್ರಶಸ್ತಿಗೆ ಪಾತ್ರರಾಗಿರ್ತಾರೆ. ಇವರು ಕೊನೆಯ ಚಿತ್ರ ಹೋಲ್ಡ್ ಮುನಿಸ್ವಾಮಿ, ಅದಕ್ಕೂ ಮೊದಲೇ ಚೌಕ ಸಿನಿಮಾದಲ್ಲಿ ಇವರು ಅಭಿನಯಿಸಿರ್ತಾರೆ. ಆ ಸಿನಿಮಾದಲ್ಲಿ ದರ್ಶನ್ ಹಾಗೂ ಚಿಕ್ಕಣ್ಣ, ನೆನಪಿರಲಿ ಪ್ರೇಮ್, ಹೀಗೆ ಅನೇಕ ಕಲಾವಿದರನ್ನು ಒಳಗೊಂಡಂತಹ ಅದ್ಭುತವಾದ ಸಿನಿಮಾ, ಸೂಪರ್ ಡೂಪರ್ ಹಿಟ್ ಆದಂತಹ ಸಿನಿಮಾ, ತುಂಬ ಚೆನ್ನಾಗಿ ಬಂದಂತಹ ಸಿನಿಮಾ ಅದಾಗಿದೆ. ವೀಕ್ಷಕರೇ, ನಿಮಗೆ ಕಾಶಿನಾಥ್ ಅವರ ಸಿನಿಮಾ ನಿಮ್ಗೆ ಇಷ್ಟ ಆದಲ್ಲಿ, ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.